ಈ ಗ್ರಾಮ ಇವತ್ತು ವಿಶೇಷತೆಗೆ ಸಾಕ್ಷಿಯಾಯಿತು. ಒಂದೆಡೆ ಯುವತಿಯರು ಸಂಘಟಿತ ರಾತ್ರಿ, ಇನ್ನೊಂದು ಕಡೆ ಗ್ರಾಮದ ಚಂದ್ರೆಲ್ಲ ಸೇರಿ ಊರನ್ನೇ ಸ್ವಚ್ಛಗೊಳಿಸಿದ್ರು. ಅಷ್ಟಕ್ಕೂ ಈ ಕಾರ್ಯಕ್ರಮ ಎಲ್ಲಿ ನಡೆಯಿತು ಬನ್ನಿ ನೋಡೋಣ. ಸಂಘದ ಮೂಲಕ ಒಗ್ಗಟ್ಟಾದ ಯುವತಿಯರು ಗ್ರಾಮ ಸ್ವಚ್ಛ ಮಾಡಿದ ಊರ ಯುವಕ ಯುವತಿಯರು. ಈ ದೃಶ್ಯ ಕಂಡುಬಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಮುಂಜೆಯಲ್ಲಿ. ಅಮುಂಜೆ ವೀರಯೋಧ ಯಾದವ್ ಪ್ರಿನ್ಸ್ ಇದರ 16ನೇ ವರ್ಧಂತ್ಯೋತ್ಸವ ಹಾಗೂ ವೀರಯೋಧ ಯಾದವ್ ಪ್ರಿನ್ಸ್ ಮಹಿಳಾ ಘಟಕದ ಉದ್ಘಾಟನಾ ಕಾರ್ಯಕ್ರಮದ ನಿಮಿತ್ತ ಈ ಸ್ವಚ್ಛತಾ ಅಭಿಯಾನ ನಡೆಯಿತು. ಸ್ವಚ್ಛ ಭಾರತ್ ಯೋಜನೆಯಡಿಯಲ್ಲಿ ಸಂಘದ ಸದಸ್ಯರು ಊರ ಜನರ ಜೊತೆಗೆ ಸೇರಿ ಸ್ವಚ್ಛ ಅಮುಂಜೆ ಹೆಸರಿನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಬಂಟ್ವಾಳದ ಅಮುಂಜೆ ಶ್ರೀ ವಿನಾಯಕ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ರಾಮಕೃಷ್ಣ ಮಿಷನ್ನ ಸಾಮಾಜಿಕ ಕಾರ್ಯಕರ್ತ ಸೌರಜ್ ಹಾಗೂ ವಕೀಲೆ ಸಹನಾ ಕುಂದರ್ ಅತಿಥಿಯಾಗಿ ಭಾಗವಹಿಸಿದ್ರು. ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆದ ಈ ವಿಶೇಷ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಯಾದವ್ ಪ್ರಿನ್ಸ್ ಅಮುಂಜೆ ಮತ್ತೊಮ್ಮೆ ಸಾಕ್ಷಿಯಾಯಿತು. ಸ್ವಚ್ಛತೆಯನ್ನು ಮಾಡುವುದಕ್ಕಾಗಿ ನಾವೆಲ್ಲರೂ ಇಷ್ಟು ಮಂದಿ ಸೇರಿದ್ದೇವೆ. ಇದರಲ್ಲಿ ಅಮುಂಜೆ ಗ್ರಾಮದ ನಾಗರಿಕರು ಮತ್ತು ಬೇರೆ ಗ್ರಾಮದ ನಾಗರಿಕರು ಕೂಡ ಸೇರಿದ್ದಾರೆ. ಅದರ ಜೊತೆಗೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಇದರ ಸದಸ್ಯರು ಕೂಡ ಇಲ್ಲಿ ಸೇರಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಅಮುಂಜೆ ದೇವಸ್ಥಾನದಿಂದ ಇಲ್ಲಿ ಗಾಣೆಮಾರ್ನ ಮಂಟಪವರೆಗೆ ನಾವು ಸ್ವಚ್ಛತೆಯನ್ನು ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಮೊದಲಿಗೆ ಕುಮಾರಿ ಸಹನಾ ಕುಂದ ಸೂಡ ಇವರು ಮತ್ತು ಸೌರಜ್ ಮಂಗಳೂರು ಇವರು ಮೊದಲಿಗೆ ಸ್ವಚ್ಛತೆಗೆ ಚಾಲನೆ ನೀಡಿದ್ದಾರೆ. ನಮಗೆ ಅಮುಂಜೆಯಿಂದ ಇಡೀ ತನಕ ಮಾಡುವಾಗ ಎಲ್ಲರೂ ಒಟ್ಟಾಗಿ ಮಾಡುವುದರಿಂದ ಬಹಳ ತುಂಬ ಖುಷಿಯಾಯಿತು. ಹೀಗೇನೆ ಮುಂದೆ ಕೂಡ ಇಲ್ಲಿ ಅಮುಂಜೆ ಗ್ರಾಮದಲ್ಲಿ ಸ್ವಚ್ಛತೆಯನ್ನು ಕೈಗೊಂಡ್ರೆ ನಾವೆಲ್ಲರೂ ಇವರ ಜೊತೆ ಕೈ ಜೋಡಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಯಾದವ್ ಪ್ರಿನ್ಸ್ನ ಗೌರವ ಅಧ್ಯಕ್ಷರಾದ ಕರ್ಣ ಕರಾಳ್ವ, ಎಸ್ಆರ್ ಹಿಂದೂ ಪ್ರಿನ್ಸ್ನ ಅಧ್ಯಕ್ಷ ಲೋಕೇಶ್ ಭರಣಿ, ಸಹ್ಯಾದ್ರಿ ವಿದ್ಯಾಸಂಸ್ಥೆಯ ಆಡಳಿತ ನಿರ್ದೇಶಕ ಅಮುಂಜೆ ಗುತ್ತು ದೇವದಾಸ್ ಹೆಗ್ಡೆ, ಯೋಗ ಗುರು ಸುಬ್ಬರಾವ್, ಗಣೇಶ್ ಕಲಾಯ್, ವಿಶ್ವಂಬರ ವರಕೋಡಿ, ಪ್ರವೀಣ್ ಪೆಂಜಿನ ಪದವು, ಶಶಿಧರ್ ಭಟ್, ಚಂದ್ರಹಾಸ್ ಶೆಟ್ಟಿಗಾರ್ ಮೊದಲಾದವರು ಕೈ ಜೋಡಿಸಿದ್ದಾರೆ. ಒಟ್ಟಿನಲ್ಲಿ ಪ್ರಿನ್ಸ್ ಗುಂಪೊಂದು ಊರ ಯುವತಿಯರನ್ನ ಸಂಘಟಿಸುವ ಮೂಲಕ ಸ್ವಚ್ಛತೆಯ ಅರಿವು ಮೂಡಿಸಿದ್ದು ಶ್ಲಾಘನೀಯ. ನಾಗೇಶ್ ಕಾವೂರು, ವಿ4 ನ್ಯೂಸ್, 24/7, ಮಂಗಳೂರು.